ವಿಚಾರ ವಿಷಯ ಮಂಡನೆ ಮಾಡಲು ಸುನ್ನಿ ಕುಟುಂಬದ ನೇತಾರ ಅಗ್ರ ನೇತಾರ ನಮ್ಮೆಲ್ಲರ ನೇತಾರಾದಂತಹ ಎಹ್ಸಾನ್ ಕರ್ನಾಟಕ ಚೇರ್ಮನ್, ಸಾದಿಯಾ ಎಜುಕೇಶನ್ ಫೌಂಡೇಶನ್ ಇದರ ಜನರಲ್ ಸೆಕ್ರೆಟರಿ ಹಾಗೂ ಕರ್ನಾಟಕ ವಕ್ಫ್ ಮಂಡಳಿಯ ಸದಸ್ಯರಾದಂತಹ ಹಾಗೂ ಟಿವಿ ಡಿಬೇಟ್ಗಳಲ್ಲಿ ಸುನ್ನಿ ಕುಟುಂಬದ ನಮ್ಮ ಇಸ್ಲಾಮಿನ ಬಗ್ಗೆ ಚರ್ಚೆ ನಡೆಸುವಂತಹ ನಮ್ಮೆಲ್ಲರ ನೇತಾರದಂತಹ ಎನ್ ಕೆ ಎಂ ಶಾಫಿ ಉಸ್ತಾದ್ ಅವರು, ಶಾಫಿ ಸಾದಿ ಉಸ್ತಾದ್ ಅವರು ಈಗ ವಿಷಯ ಮಂಡನೆ ಮಾಡಲು ನಮ್ಮ ಮುಂದೆ 15 ನಿಮಿಷಗಳ ಕಾಲ ವಿಷಯ ಮಂಡನೆ ಮಾಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್. ಎಲ್ಲರಿಗೂ ನಮಸ್ಕಾರ. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಾಲ ಆಲಿಹಿ ವಸಹ್ಬಿಹಿ ಅಲ್ಫಾಇಜಿನ ಬಿರಿರಲ್ಲಾಹ್ ಮಾಬಾದ್. ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದಿ ಯಾ ರಸೂಲಲ್ಲಾಹ್ ಖುದ್ ಬಿಯದಿ ಕಲ್ಲತು ಹೀಲತು ಯದ್ರಿಕನಿ ಯಾ ಹಬೀಬಲ್ಲಾಹ್. ಎಲ್ಲ ವೇದಿಕೆಯಲ್ಲಿರುವ ನಾಯಕರೇ, ತುಂಬ ಸುಂದರವಾದ ಒಂದು ಪ್ರಮೇಯ ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ. ನಾವು ಭಾರತೀಯರು, ಭಾರತೀಯರಾದ ನಾವು, ನಮಗೆಷ್ಟು ಭಾರತದ ಬಗ್ಗೆ ಕಾಳಜಿ ಇದೆ, ನಾವೆಷ್ಟು ಭಾರತದ ಬಗ್ಗೆ ನಾವು ಭಾರತದ ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಭಾರತ ಎಂಬ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಆ ಕಲ್ಪನೆಗಳಲ್ಲಿ ನಾವೆಷ್ಟು ತೊಡಗಿಸಿಕೊಂಡಿದ್ದೇವೆ ಎಂಬುದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತುಂಬ ಅತ್ಯಗತ್ಯವಾಗಿ ಆಲೋಚನೆ ಮಾಡಬೇಕಾದಂತ ಚಿಂತನೆ ಮಾಡಬೇಕಾದಂತ ವಿಚಾರವಾಗಿದೆ. ಆದ್ದರಿಂದಲೇ ಕರ್ನಾಟಕ ರಾಜ್ಯ SSF ಕಳೆದ 27 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಹಲವಾರು ಆಂದೋಲನಗಳು, ಕಾರ್ಗಿಲ್ ಯುದ್ಧ ನಡೆಯಿತು. ಆವತ್ತು ಭಾರತದ ಸೈನಿಕರಿಗೆ ಹುಮ್ಮಸ್ಸು ಸ್ಫೂರ್ತಿ ನೀಡುವ ನಿಟ್ಟಿನಲ್ಲಿ ಕಾಶ್ಮೀರ ತನಕ ನಮ್ಮ ವಿಜಯೋತ್ಸವದ ಯಾತ್ರೆ ಹೊರಟಿತು. ಮಾತ್ರವಲ್ಲ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆ ಸೈನಿಕರ ಪ್ರೋತ್ಸಾಹಕ್ಕಾಗಿ ಮಾಡಿದೆವು. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಲಕ್ಷಾಂತರ ಕಾರ್ಯಕರ್ತರನ್ನೊಳಗೊಂಡು ಲಕ್ಷಾಂತರ ಅಭಿಮಾನಿಗಳು, 1 ಲಕ್ಷಕ್ಕಿಂತ ಮೇಲೆ ಇರುವಂತಹ ಸಕ್ರಿಯ ಕಾರ್ಯಕರ್ತರು, 1 ದಶಲಕ್ಷಕ್ಕಿಂತ ಮೇಲೆ ಇರುವಂತಹ ಅಭಿಮಾನಿಗಳು, 25 ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವಂತಹ ಈ ಒಂದು ಧಾರ್ಮಿಕ ಚಳುವಳಿಯ ಮುಂದಾಳುತ್ತ ವಹಿಸುತ್ತಿರುವಂತಹ SSF ಇವತ್ತು ಹಮ್ಮಿಕೊಂಡಂತಹ ಈ ಸೆಮಿನಾರ್ ಪ್ರಜಾಪ್ರಭುತ್ವ, ಭಾರತ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಪರಿಹಾರಗಳು. ನಾವು ಸಮಸ್ಯೆಗಳು ಒಂದು ರೋಗವನ್ನು ನಾವು ಸಮರ್ಥವಾಗಿ ಆ ರೋಗ ನಮಗೆ ಮನದಟ್ಟಾದರೆ ಮಾತ್ರ ಅದಕ್ಕೆ ಔಷಧಿಯನ್ನು ಕೊಡಬಹುದು. ಆದ್ದರಿಂದಲೇ ಸಮಸ್ಯೆಗಳು ಏನು ಎಂಬುದನ್ನು ಚರ್ಚೆ ಇಲ್ಲಿ ನೆರೆದಿರುವವರೆಲ್ಲ ವಿದ್ಯಾರ್ಥಿಗಳು ಮನದಟ್ಟು ಮಾಡಬೇಕು. ಈ ವಿವೇಕಾನಂದರವರು ಹೇಳಿದಾಗೆ ಈ ಭಾರತದ ಶಕ್ತಿ ಯುವಶಕ್ತಿ, ಇಲ್ಲಿನ ವಿದ್ಯಾರ್ಥಿಗಳು ಭಾರತದ ನಾಳೆಯನ್ನು ಇಲ್ಲಿ ಕಟ್ಟಬೇಕಾದವರು. ಆದ್ದರಿಂದಲೇ ವಿದ್ಯಾರ್ಥಿಗಳು, ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ, ವಿವಿಧತೆಯಲ್ಲಿ ಏಕತೆ ಎಂಬುದು ನಮ್ಮ ಸುಂದರವಾದಂಥ ತತ್ವ. ಯುನಿಟಿ ಇನ್ ಡೈವರ್ಸಿಟಿ, ಯಾವುದೇ ರಾಷ್ಟ್ರಕ್ಕಿಲ್ಲದಂತ ಇವತ್ತು ಅಮೇರಿಕ, ಬ್ರಿಟನ್ ಅಥವಾ ಯುರೋಪ್ ಇನ್ನಿತರ ಯಾವುದೇ ಶಕ್ತಿವಂತ ಅಥವಾ ಬಲಾಢ್ಯ ರಾಷ್ಟ್ರಗಳ ಬಗ್ಗೆ ನೀವು ಅವರ ಇತಿಹಾಸಕ್ಕೆದಕ್ಕೆ ನೋಡಿ, ಅಥವಾ ಮುಸ್ಲಿಂ ರಾಷ್ಟ್ರಗಳ ಬಗ್ಗೆ ನೀವು ಇತಿಹಾಸಕ್ಕೆದಕ್ಕೆ ನೋಡಿದರು, ಇಲ್ಲಿ ಭಾರತವೆಂಬ ಸುಂದರವಾದ ಈ ಒಂದು ದೇಶಕ್ಕೆ ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ಅದಕ್ಕಿರುವಂತಹ ಒಂದು 2 ಶಿಖರಗಳಾಗಿವೆ, ಅದಕ್ಕಿರುವಂತಹ ಸೌಂದರ್ಯದ ದ್ಯೋತಕವಾಗಿದೆ. ಆ ಪ್ರಜಾಪ್ರಭುತ್ವ ಎಷ್ಟರ ತನಕ ಇಲ್ಲಿ ನೆಲೆ ನಿಲ್ಲುತ್ತದೋ ಅಷ್ಟರ ತನಕ ಈ ಭಾರತ ಜಗತ್ತಿನಲ್ಲಿ ಅದು ಅಭಿಮಾನಕರವಾಗಿ ಮೇಲಂತಸ್ತಿನಲ್ಲಿ ನಮಗೆ ಭಾರತವನ್ನು ಕಾಣಬಹುದು. ಇಲ್ಲಿ ಜಾತ್ಯತೀತ ತತ್ವ ಉಳಿಯಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆಯಾಗಬಾರದು. ನಾವೆಲ್ಲರೂ ಭಾರತೀಯರು, ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಸೇರಿ ಈ ಬ್ರಿಟಿಷರನ್ನು ಒದ್ದೋಡಿಸಿ ಗಳಿಸಿಕೊಟ್ಟಂತಹ ಸ್ವಾತಂತ್ರ್ಯ, ಆ ಸ್ವಾತಂತ್ರ್ಯೋತ್ಸವದ ವಸ್ತಿಲಲ್ಲಿ ನಾವಿದ್ದೇವೆ. 72ನೇ ಸ್ವಾತಂತ್ರ್ಯೋತ್ಸವ ವಸ್ತಿಲಲ್ಲಿರುವ ನಾವು, ಈ ಭಾರತ ಇನ್ನೂ ಸ್ವತಂತ್ರಗೊಂಡಿದೆಯೇ, ಇಲ್ಲಿನ ಬಡವರು ಸ್ವತಂತ್ರರಾಗಿದ್ದಾರೆಯೇ,
ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅದರ ಬಗ್ಗೆ ಚರ್ಚೆ ನಡೆಸಬೇಕಾಗಿದೆ. ಆ ಚರ್ಚೆಗೆ ಪರಿಹಾರವೂ ಕಾಣಬೇಕಾಗಿದೆ. ಇಲ್ಲಿನ ಸರ್ಕಾರಗಳು ಮಾತ್ರ ಇಲ್ಲಿ ಪರಿಹಾರ ಮಾಡಲು ಅಸಾಧ್ಯ. ಭಾರತದಲ್ಲಿ 120 ಕೋಟಿ ಭಾರತೀಯರಿದ್ದಾರೆ. ಈ ಭಾರತೀಯರು ಎಲ್ಲರಿಗೂ ಬೇಕಾದಂತಹ ಸವಲತ್ತುಗಳು ಸೌಕರ್ಯಗಳನ್ನು ಮಾಡಲು ಸರ್ಕಾರ ಯಾವ ರೀತಿಯಲ್ಲಿ ತೊಡಗಿಸುತ್ತಗಳು, ಇದನ್ನೇ ಅಲ್ಲಾಮ ಇಕ್ಬಾಲ್ ರವರು ಹೇಳಿದರು, ಯು ನಾನು ಮಿಸ್ರು ರೋಮು ಸಬ್ ಮಿಟ್ ಗಯೆ ಹಾಸೆ ಅಬ್ ತಕ್ ಮಗರ್ ಹೇ ಬಾಕಿ ನಾಮೋ ನಿಶಾನ್ ಹಮಾರ ಹಮಾರ ಮಜಹಬ್ ನಹೀ ಸಿಕಾತ ಆಪಸ್ ಬೇರ್ ರಕನ ಹಿಂದೀ ಹಮ್ ವತನ್ ಹೇ ಹಿಂದೂಸ್ತಾನ್ ಹಮಾರ ಹಮಾರ. ಸುಂದರ ಹೃದ್ಯವಾದ ಮಾತುಗಳು ಅಲ್ಲಮ್ಮ ಇಕ್ಬಾಲ್ ಅವರದು. ಇಲ್ಲಿ ಹಿಂದೂ ಹಿಂದುವಾಗಿ, ಕ್ರೈಸ್ತ ಕ್ರೈಸ್ತನಾಗಿ, ಜೈನ ಜೈನನಾಗಿ, ಸಿಕ್ಕ ಸಿಕ್ಕನಾಗಿ, ಪಾರ್ಸಿ ಪಾರ್ಸಿಯಾಗಿ, ಮುಸಲ್ಮಾನ ಇಸ್ಲಾಂ ಥಿಯರಿಯಲ್ಲಿ ಜೀವನ ಮಾಡುವಂತಹ ಸುಂದರವಾದಂತಹ ಹೂದೋಟ. ಒಂದು ಹೂದೋಟದಲ್ಲಿ ವಿವಿಧ ಹಕ್ಕಿಗಳು, ವಿವಿಧ ಜಾತಿಗಳ ಚಿಟ್ಟೆಗಳಿರುತ್ತದೆ, ಬಟರ್ಫ್ಲೈಸ್. ಅದೇ ರೀತಿಯಲ್ಲಿ ವಿವಿಧ ರೀತಿಯ ಹೂವುಗಳಿರುತ್ತದೆ. ಆ ಹೂವಿಗೆ ಜಾತಿ ಇರುತ್ತದೆ, ಅದೇ ರೀತಿ ಅದಕ್ಕೆ ಉಪಜಾತಿಗಳಿರುತ್ತದೆ. ಅದೇ ರೀತಿಯಲ್ಲಿ ಸಾವಿರಾರು ನೂರಾರು ಜಾತಿಗಳು, ಸಾವಿರಾರು ಉಪಜಾತಿಗಳು, ನೂರಾರು ಭಾಷೆಗಳಿರುವಂತಹ ಅಖಂಡ ಭಾರತ, ಈ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ಭಾರತದ ಅತೀ ದೊಡ್ಡ ಸೌಂದರ್ಯ ಏನು ಅಂತ ಕೇಳಿದರೆ ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಹಿಂದೂ ಹಿಂದೂವಾಗಿ ಇಲ್ಲಿ ಜೀವನ ಮಾಡಬಹುದು, ಕ್ರೈಸ್ತ ಕ್ರೈಸ್ತನಾಗಿ, ಮುಸಲ್ಮಾನ ಮುಸಲ್ಮಾನಾಗಿ ಜೀವನ ಮಾಡಬಹುದು. ಅಂತ ಉದಾತ್ತವಾದ ಒಂದು ಇಡೀ ಜಗತ್ತಿನಲ್ಲಿ ನಮಗೆ ಕಾಣಲು ಸಾಧ್ಯವಾದಂತಹ ಭಾರತವಾಗಿದೆ ಈ ಭಾರತ. ಈ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲಿನ ಹಿಂದೂಗಳು ಮುಸಲ್ಮಾನರು ಯಾವ ರೀತಿಯಲ್ಲಿ ಅವರು ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದರು ಎಂಬುದು ಇತಿಹಾಸವಾಗಿದೆ. ಇತಿಹಾಸವನ್ನು ತಿರುಚಲು ಯಾರು ಪ್ರಯತ್ನ ಮಾಡಬಾರದು. ಇತ್ತೀಚೆಗೆ ಇತಿಹಾಸ ತಿರುಚಲ್ಪಡುತ್ತಾ ಇದೆ. ಭಾರತ ಸ್ವತಂತ್ರ ಸಂಗ್ರಾಮದ ಇತಿಹಾಸವನ್ನು ನಾವು ಆ ಇತಿಹಾಸವನ್ನು ಓದಲೇಬೇಕಾಗಿದೆ. ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರು, ಜವಾಹರಲಾಲ್ ನೆಹರೂರವರು, ಸುಭಾಷ್ ಚಂದ್ರ ಬೋಸ್ರವರು, ಅದೇ ರೀತಿಯಲ್ಲಿ ಮೌಲಾನ ಅಬುಲ್ ಕಲಾಂ ಆಜಾದ್, ಮೌಲಾನ ಮೊಹಮ್ಮದ್ ಅಲಿಯವರು, ಶೌಕತ್ ಅಲಿಯವರು, ಒಂದು ಚರಿತ್ರೆ ಪುಸ್ತಕದಲ್ಲಿ ಮೌಲಾನ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿಯವರು ಬ್ರಿಟಿಷರವರನ್ನು ಜೈಲು ಕಂಬಕ್ಕೆ ಜೈಲಲ್ಲಿ ಸೇರಿಸುತ್ತಾರೆ. ಅಲ್ಲಿ ತಾಯಿಯಾದಂತಹ ಬೀಗಮ್ ಆಬಿದಾರವರು ಜೈಲಲ್ಲಿರುವಂತಹ ಮಕ್ಕಳನ್ನು ಕಾಣಲು ಹೋದಾಗ, ಮಕ್ಕಳಲ್ಲಿ ದುಃಖತಪ್ತರಾದ ಮಕ್ಕಳನ್ನು ಕಂಡಾಗ ಸ್ವಂತ ತಾಯಿ ಅವರೊಂದಿಗೆ ಹೇಳುತ್ತಾರೆ, ಓ ಮಕ್ಕಳೇ, ಮೌಲಾನ ಮೊಹಮ್ಮದ್ ಅಲಿ, ಶೌಕತ್ ಅಲಿ, ನೀವು ಎದೆಗುಂದಬಾರದು, ನೀವು ಹೋರಾಟಕ್ಕಿಳಿದಿರುವುದು ಬ್ರಿಟಿಷರ ವಿರುದ್ಧವಾಗಿದೆ. ಈ ರಾಷ್ಟ್ರವನ್ನು, ಈ ದೇಶವನ್ನು ಗುಲಾಮಗಿರಿಗೆ ತಳ್ಳಿದಂತಹ ಬ್ರಿಟಿಷರ ವಿರುದ್ಧ ನೀವು ಸೆಟೆದು ನಿಲ್ಲಬೇಕು. ನೀವೊಂದು ವೇಳೆ ದುಃಖ ತಪ್ತರಾದರೆ, ಈ ಹೋರಾಟದಲ್ಲಿ ನೀವೊಂದು ವೇಳೆ ಆಲಸ್ಯರಾದರೆ, ನಾನು ಕೊಟ್ಟ ಎದೆ ಹಾಲನ್ನು ನಾನು ತೃಪ್ತಿ ಪಡಲಾರೆ ಮಕ್ಕಳೇ. ಸ್ವಂತ ತಾಯಿ ಆಬಿದಾ ಬೀಗಂರವರು ಹೇಳುತ್ತಾರೆ. ಇದೇ ಒಂದು ತಾಯಿಯನ್ನು ನಾವು ಇತ್ತೀಚೆಗೆ ಅಸ್ಸಾಮಿನ ನಗೌಡೋ ಪ್ರದೇಶದ ತಾಹಿರಾ ಬೀಗಂ ಅವರು ತನ್ನ ಪುತ್ರ ಕಮರುಜ್ಜಮಾನ್ ಎಂಬ ತನ್ನ ಪುತ್ರ ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಯೊಂದಿಗೆ ರೈಫಲ್ ಹಿಡಿದ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಾರೆ. ಅವರು ಅಸ್ಸಾಮಿನ ನಗೌನೋ ಪ್ರದೇಶದ ತಾಹಿರಾ ಬೀಗಂ ತನ್ನ ಮಗ ಕಮರುಜ್ಜಮಾನ್ ಹಿಜ್ಬುಲ್ ಮುಜಾಹಿದ್ದೀನ್ ರೈಫಲ್ ಹಿಡಿದುಕೊಂಡು ಅವನು ಸೋಷಿಯಲ್ ಮೀಡಿಯಾಕ್ಕೆ ಪೋಸ್ ಕೊಟ್ಟಾಗ ಆ ತಾಯಿ ಆ ಮಾತೆ ಹೇಳುತ್ತಾಳೆ, ನನಗೆ ಪುತ್ರನ ಮೈಯತನ್ನು ನಾನು ಸ್ವೀಕರಿಸಲಾರೆ, ಪುತ್ರನ ಮೃತದೇಹವನ್ನು ನಾನು ಸ್ವೀಕರಿಸಲಾರೆ, ನನ್ನ ಪುತ್ರನಿಗಿಂತ ನನ್ನ ದೇಶ ನನಗೆ ದೊಡ್ಡದು, ಈ ದೇಶವನ್ನು ಕೊಳ್ಳೆಯೊಡೆಯಲು, ಈ ದೇಶದ ನಿರಪರಾಧಿಗಳನ್ನು ಕೊಲ್ಲಲು ಹಿಜ್ಬುಲ್ ಮುಜಾಹಿದ್ದೀನ್ ಇಲ್ಲಿ ಬಾಂಬ್ ಸ್ಫೋಟ ಮತ್ತು ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿಕೊಂಡಿದೆ. ಅಂತ ಒಂದು ಸಂಘಟನೆಯೊಂದಿಗೆ ನಂಟು ಬೆಳೆಸಿದಂತ ನನ್ನ ಮಗನನ್ನು ನಾನು ಮಗನಾಗಿ ಸ್ವೀಕರಿಸಲಾರೆ ಎಂದು ಕಮರುಜ್ಜಮಾನ್ ಇವತ್ತು ಇತ್ತೀಚಿನ ಅಸ್ಸಾಮಿನ ನಗೋಡದಲ್ಲಿ ಹೇಳುತ್ತಾರೆ. ಪ್ರೀತಿಯ ಸಹೋದರರೇ, ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕರ ಚರಿತ್ರೆ ನೀವು ನೋಡಿ. 1761 1799 ತನಕ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ರವರು ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ವೀರಾವೇಶದ ಆ ಕ್ರಾಂತಿಕಾರಿ ಬೆಳವಣಿಗೆಯನ್ನು ಇನ್ಶಾಲ್ಲ ನನಗೆ ಅನಿಸ್ತಾ ಇದೆ ಚಿಕ್ಕರಂಗೇಗೌಡರು ಹೃದಯಸ್ಪರ್ಶಿಯಾಗಿ ನಿಮಗೆ ಮನದಟ್ಟು ಮಾಡಬಹುದು. ನಂತರ ನಡೆದಂತಹ 1758 ಬಂಗಾಳದ
ನವಾಬು ಸಿರಾಜುದ್ದೌಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ನಂತರ ಮೊಘಲ್ ರಾಜರುಗಳು, ಇತ್ತೀಚೆಗೆ ಕೆಲವು ಪುಸ್ತಕಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮೊಘಲ್ ರಾಜರು 800 ವರ್ಷಗಳಲ್ಲಿ ಇಲ್ಲಿ ಇಸ್ಲಾಂ ಮಾಡಲು ಅವರು ಪ್ರಯತ್ನ ಪಟ್ಟರು ಎಂಬ ಒಂದು ಅಪಪ್ರಚಾರವನ್ನು ನಾವು ನೋಡುತ್ತಾ ಇದ್ದೇವೆ. ನಾನು ಮೊಘಲ್ ರಾಜರುಗಳ ಅವರ ನಮ್ಮ ತಂದೆಯ ಕುಟುಂಬವೂ ಅಲ್ಲ, ನಮ್ಮ ಯಾವುದೇ ಸಂಬಂಧನೂ ಇಲ್ಲ. ಆದರೂ ಹೇಳುತ್ತಾ ಇರೋದು, ಚರಿತ್ರೆ ಬಗ್ಗೆ ಹೇಳುತ್ತಾ ಇರೋದು, ಮೊಘಲ್ ರಾಜರುಗಳು ಅವರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲು ಹೇಗೆ ಅಶೋಕ ಚಕ್ರವರ್ತಿಯವರು ಇನ್ನಿತರ ಹಿಂದೂ ರಾಜರುಗಳು ಅವರವರ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅವರು ಹೇಗೆ ಈ ಭಾರತದಲ್ಲಿ ಪರಸ್ಪರ ಹೋರಾಟ ಮಾಡಿದರೋ ಅದೇ ರೀತಿಯಲ್ಲಿ ಮೊಘಲ್ ರಾಜರುಗಳು ಇಲ್ಲಿ ಹೋರಾಟ ಮಾಡಿದ್ದಾರೆ. ಆ ಮೊಘಲ್ ರಾಜರು, ನೀವು ನೋಡಿ, ಬಾಬರ್ ಯುದ್ಧ ಮಾಡಿರುವುದು ಯಾರೊಟ್ಟಿಗೆ? ಇಸ್ಲಾಂ ರಾಷ್ಟ್ರ ಇಲ್ಲಿ ನಿರ್ಮಾಣ ಮಾಡಬೇಕಾಗಿದ್ದರೆ ಬಾಬರ್ ಇಬ್ರಾಹಿಂ ಲೋಧಿಯಾ ವಿರುದ್ಧ ಯುದ್ಧ ಮಾಡುತ್ತಿರಲಿಲ್ಲ, ಟಿಪ್ಪು ಸುಲ್ತಾನ್ ಅವರು ನಿಜಾಮರ ವಿರುದ್ಧ ಯುದ್ಧ ಮಾಡುತ್ತಾ ಇರಲಿಲ್ಲ, ಟಿಪ್ಪು ಸುಲ್ತಾನ್ ಅವರು ನಿಜಾಮರ ವಿರುದ್ಧ ಯುದ್ಧ ಮಾಡುತ್ತಾರೆ, ಬಾಬರ್ ಇಬ್ರಾಹಿಂ ಲೋಧಿಯರ ವಿರುದ್ಧ ಯುದ್ಧ ಮಾಡುತ್ತಾರೆ. ಮಾತ್ರವಲ್ಲ, ಮೊಘಲ್ ರಾಜರುಗಳ ಕೊನೆಯ ಅರಸರಾದಂತಹ ಬಹದ್ದೂರ್ ಜಫರ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಿಚ್ಚು ಕೊಟ್ಟಂತಹ ಓರ್ವ ನಾಯಕರಾಗಿದ್ದರು. ಬಹದ್ದೂರ್ ಜಫರ್ ಅವರು ಒಮ್ಮೆ ಅವರು ಜೈಲಲ್ಲಿರುವಾಗ ಅವರಿಗೆ ಬೆಳಗಿನ ಉಪಹಾರ ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರು ಒಂದು ಬಟ್ಟೆಯಲ್ಲಿ ಒಂದು ಶುಭ್ರ ವಸ್ತ್ರವನ್ನು ಸುತ್ತಿ ಹಾಕಿ ಒಂದು ಬಟ್ಟೆ ತೋರಿಸ್ತಾರೆ. ಆ ಬಟ್ಟೆಯ ಒಳಗೆ, ಆ ಪಾತ್ರೆಯ ಒಳಗಡೆ ನೋಡಿದಾಗ ತನ್ನ 2 ಮಕ್ಕಳ ರುಂಡವಿತ್ತು, ತಲೆಯಿತ್ತು. ನನ್ನ ಪ್ರೀತಿಯ ಸಹೋದರರೇ, ಬಹದ್ದೂರ್ ಜಫರ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಸ್ವಂತ ಮಕ್ಕಳ ರುಂಡವನ್ನು ಚೆಂದಾಡಿದಂತಹ ಬ್ರಿಟಿಷರು. ನಾನು ಹೇಳುತ್ತಾ ಇರೋದು, ಇಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮುಂಚೂಣಿ ನಾಯಕರ ಚರಿತ್ರೆ ನೋಡುವಾಗ ಇಲ್ಲಿ ಹಿಂದೂಗಳು, ಕ್ರೈಸ್ತರು, ಮುಸಲ್ಮಾನರು ಎಲ್ಲರೂ ಒಟ್ಟಾಗಿ ಗಳಿಸಿದಂತಹ ಈ ಭಾರತ, ಇದು ಭಾರತವಾಗಿ ಉಳಿಯಬೇಕು, ಇದು ಜಾತ್ಯತೀತ ರಾಷ್ಟ್ರವಾಗಿ ಉಳಿಯಬೇಕು, ಒಂದು ದೇಶ, ಒಂದು ಭಾಷೆ, ಒಂದು ಸಂವಿಧಾನ, ಇದು ಭಾರತದ ವಿವಿಧತೆಯಲ್ಲಿ ಏಕತೆ ಎಂಬುದಕ್ಕೆ ಸಂಪೂರ್ಣವಾಗಿ ಮಾರಕವಾಗಿದೆ, ಅದು ಯಾವತ್ತೂ ಸರಿಯಲ್ಲ. ಒಂದು ಭಾಷೆ, ಒಂದು ದೇಶ, ನಮಗೆಲ್ಲರಿಗೂ ಭಾರತ ಒಂದು ದೇಶ, ಒಂದು ಸಂವಿಧಾನ, ಎಲ್ಲರೂ ಒಂದೇ ಸಂವಿಧಾನದವರು, ಆದರೂ ಒಂದು ಧರ್ಮ, ಒಂದು ಜಾತಿ, ಒಂದು ಭಾಷೆ ಎಂಬುದು ಅದು ವಿವಿಧತೆಯಲ್ಲಿ ಏಕತೆಗೆ ಅತಿ ದೊಡ್ಡ ಒಂದು ಕಂಟಕ ಎಂದು ನನಗೆ ಅನಿಸ್ತಾ ಇದೆ. ಏಕೆಂದ್ರೆ ನೋಡಿ, ಹಿಂದೂ ಧರ್ಮದಲ್ಲೇ ಎಷ್ಟೋ ಜಾತಿಗಳು ಮತ್ತು ಉಪಜಾತಿಗಳಿದ್ದಾರೆ, ಮುಸಲ್ಮಾನರಲ್ಲೂ ಇದ್ದಾರೆ. ನಾವು ನೋಡಿ, ನಾವು ನಮ್ಮ ಮಂಗಳೂರು ಕಡೆಯವರು, ನಾವು ಕನ್ನಡ ಜಾಸ್ತಿ ಮಾತಾಡ್ತೀವಿ. ನಮ್ಮ ಬೆಂಗಳೂರು ಕಡೆ ಇರುವಂತಹ ಮುಸಲ್ಮಾನರು ಉರ್ದು ಮಾತಾಡ್ತಾರೆ. ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಬೆಂಗಳೂರಿನ ಭಾಷೆನೇ ಒಂದು ಬೇರೆ, ಹುಬ್ಳಿಯ ಭಾಷೆನೇ ಒಂದು ಬೇರೆ. ಅದೇ ರೀತಿಯಲ್ಲಿ ಇಲ್ಲಿನ ಒಕ್ಕಲಿಗರೊಂದು ವಸ್ತ್ರಧಾರಣೆ ಇರುತ್ತದೆ, ಅವರ ಆಚಾರ ವಿಚಾರಗಳಿರುತ್ತದೆ, ಲಿಂಗಾಯತರ ಆಚಾರ ವಿಚಾರ ಬೇರೆ ಇರುತ್ತದೆ. ಆಗಿರುವಾಗ ಅವರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ನಡೆಸುವಂತಹ ಪ್ರಯತ್ನವಾಗಿದೆ ಒಂದು ದೇಶ, ಒಂದು ಸಂವಿಧಾನ, ಒಂದು ಜಾತಿ, ಒಂದು ಭಾಷೆ ಎಂಬುದು. ಆದ್ದರಿಂದ ನಮಗೆ ವಿವಿಧತೆಯಲ್ಲಿ ಏಕತೆ ಬೇಕು, ಅದು ಈ ಭಾರತದ ಸೌಂದರ್ಯ. ಆ ಸೌಂದರ್ಯವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ, ಅದಕ್ಕೆ ಟೈಮ್ ಆಗಿದ್ರೆ ಹೇಳಿ, 15 ನಿಮಿಷ, 1-2 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಈ ಭಾರತದ ಈ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆಗೆ ಕೊಡಲಿಯೇಟು ನೀಡುವಂತಹ ಹಲವು ವಿಚಾರಧಾರೆಗಳು, ಹಲವು ವಿದ್ಯಮಾನಗಳನ್ನು ನಾವು ಇತ್ತೀಚೆಗೆ ನೋಡುತ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ಇತ್ತೀಚೆಗೆ ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯಲ್ಲಿ ಶಾಲೆಗಳಲ್ಲಿ ಇಸ್ಲಾಮಿಯಾ ಎಂಬ ಹೆಸರನ್ನೇ ಕಿತ್ತು ಹಾಕಲಾಗಿದೆ. ನಾನು ಹೇಳುತ್ತಾ ಇರೋದು, ಹಿಂದೂ ಇಸ್ಲಾಂ ಹೆಸರು ಇರಬೇಕು ಎಂದಲ್ಲ, ಇದ್ದಂತ ಒಂದು ಹೆಸರನ್ನು ಕಿತ್ತು ಹಾಕುವಾಗ ಇಲ್ಲಿ ಕೋಮುವಾದ ಮತ್ತು ಕೋಮುವಾದಕ್ಕೆ ಪ್ರಚೋದನೆ ನೀಡಿದಂತಾಗುತ್ತದೆ. ಇಲ್ಲಿ ಎಲ್ಲಾ ಧರ್ಮದಲ್ಲೂ ಕೆಲವು ದುಷ್ಕರ್ಮಿಗಳಿದ್ದಾರೆ. ಆ ದುಷ್ಕರ್ಮಿಗಳಿಗೆ ಇಲ್ಲಿ ಗಲಾಟೆ ಬೇಕು, ವಿವಾದಗಳು ಬೇಕು. ಅವರಿಗಿಲ್ಲಿ ಏನಾದರೂ ಮಾಡಿ ಹಿಂದೂ ಮುಸಲ್ಮಾನರ ಎಡೆಯಲ್ಲಿ ಅವರ ಸೌಹಾರ್ದತೆಗೆ, ಸಹಬಾಳ್ವೆಗೆ ವಿಷ ಬೀಜ ಬಿತ್ತುವಂತಹ ಪ್ರಯತ್ನಗಳು ಅವರಿಗೆ ಬೇಕು. ಸರ್ಕಾರಗಳೇ ಅದಕ್ಕೆ ಕುಮ್ಮಕ್ಕು ಕೊಡುವಾಗ ಅದು ವೈಭವೀಕರಿಸಿ ಅದನ್ನೇ ರಾದ್ದಾಂತ ಮಾಡುವಂತಹ ಪ್ರಯತ್ನಗಳು ನಡೆಯುತ್ತದೆ. ಬರ್ಲಿಯಾ ಜಿಲ್ಲೆಯ ಶಾಲೆಗಳಲ್ಲಿ ಇಸ್ಲಾಮಿಯಕ್ಕೆ ಕಿತ್ತು ಎಸೆಯಲಾಯಿತು. ಮಾತ್ರವಲ್ಲ, ಈ ನಮ್ಮ ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಈ ಶುಕ್ರವಾರಕ್ಕೆ ಅತಿ ದೊಡ್ಡದಾದಂತಹ ಒಂದು ಸ್ಥಾನವಿದೆ. ಆ ಶುಕ್ರವಾರದ ರಜೆಯನ್ನೇ ತೆಗೆದುಹಾಕಲಾಗಿದೆ.
ಭಾನುವಾರ ಮಾತ್ರ ರಜೆ ಅಂತ ಹೇಳುತ್ತಾ ಇದ್ದಾರೆ. ಇದು ನಮ್ಮ ಜಾತ್ಯತೀತ ವ್ಯವಸ್ಥೆಗೆ ಕೊಡಲಿ ಏಟು ಅಂತ ನನಗೆ ಅನಿಸ್ತಾ ಇದೆ. ಅದರೊಟ್ಟಿಗೆ ಇತ್ತೀಚೆಗೆ ರಾಷ್ಟ್ರೀಯ ನಾಗರಿಕ ರಿಜಿಸ್ಟರ್ NRC ಹೊರಡಿಸಿದಂತಹ ಒಂದು ರಿಪೋರ್ಟ್ ಇಡೀ ಭಾರತವನ್ನೇ ಅಲ್ಲೋಲ ಕಲ್ಲ ಕಲ್ಲೋಲ ಮಾಡಿದ್ದಲ್ಲ, ಇಡೀ ಪ್ರಪಂಚವನ್ನೇ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲವಾಯಿತು. ಹಲವಾರು ಪತ್ರಿಕೆಗಳಲ್ಲಿ ಅಮೆರಿಕ ಮತ್ತು ಬ್ರಿಟನ್ನ ಪತ್ರಿಕೆಗಳು ಭಾರತದ ಜಾತ್ಯತೀತ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಆತಂಕ ಪಡುವಂತಹ ಒಂದು ವರದಿಯಾಗಿತ್ತು. ಅಸ್ಸಾಂನ 40 ಲಕ್ಷ ಜನರನ್ನು ಚುನಾವಣಾ ಕಣದಿಂದ ಅಥವಾ ಭಾರತೀಯತೆಯಿಂದ ಕೈಬಿಡುವಂತಹ ಒಂದು ಕೆಲಸಗಳು ಅಲ್ಲಿ ನಡೆಯುತ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಅದೇ ರೀತಿಯಲ್ಲಿ ಉತ್ತರ ಪ್ರದೇಶದ ಮುಗಲ್ ಸರಾಯ್ ರೈಲ್ವೆ ನಿಲ್ದಾಣಕ್ಕೆ ದೀನ್ ದಯಾಳ್ ಉಪಾಧ್ಯಾಯರ ಜಂಕ್ಷನ್ ಎಂದು ನಾಮಕರಣ ಮಾಡಲಾಗುತ್ತದೆ. ನಾನು ಹೇಳುತ್ತಾ ಇರುವುದು ದೀನ್ ದಯಾಳ್ ಉಪಾಧ್ಯಾಯರ ಹೆಸರು ಹಾಕುವುದರಲ್ಲಿ ವಿರೋಧ ಇಲ್ಲ, ಎಲ್ಲಿ ಬೇಕಾದ್ರೆ ಹಾಕಬಹುದು. ಆದರೂ ಮೊಘಲ್ ಅಂದರೆ ಮುಸಲ್ಮಾನರ ಒಂದು ಅವರ ಭಾವನೆಗಳಿಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ಅದನ್ನು ತೆಗೆದಿದಾಕುವಾಗ ಅಲ್ಲಿ ಸಂಘರ್ಷಮಯ ವಾತಾವರಣ ನಿರ್ಮಾಣವಾಗುತ್ತದೆ, ಅಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತದೆ. ಈ ಇತ್ತೀಚೆಗೆ NCERT 12ನೇ ತರಗತಿಯ ಹೊಸ ಪಠ್ಯಪುಸ್ತಕದಲ್ಲಿದೆ, ಹಿಂದುತ್ವ ಎಂದರೆ ರಾಷ್ಟ್ರತ್ವ, BJP ಗೆಲುವು ಐತಿಹಾಸಿಕ ಅಂತ. ಚಿಕ್ಕ ಮಕ್ಕಳಿಗೆ ನಾನು ಕಾಂಗ್ರೆಸ್ ಅನ್ನು ಹೇಗೆ ವಿರೋಧಿಸ್ತೇನೋ ಅದೇ ರೀತಿಯಲ್ಲಿ BJP ವಿರೋಧಿಸ್ತೇನೆ, ಜನತಾದಳವನ್ನು ವಿರೋಧಿಸ್ತೇವೆ. ನಮ್ಮ ಸಂಘಟನೆ ಹಾಗೆ, ಯಾವುದೇ ರಾಜಕೀಯ ಪಕ್ಷಗಳೊಂದಿಗೆ ನಮಗೆ ಯಾವುದೇ ನಂಟಿಲ್ಲ. ಯಾವುದೇ ರಾಜಕೀಯದಲ್ಲಿರುವ ಒಳ್ಳೆಯವರನ್ನು ನಾವು ಗುರುತಿಸ್ತೇವೆ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಕಮ್ಯುನಿಸ್ಟ್ ಇರಲಿ, ಒಳ್ಳೆಯವರು ಬೇಕಷ್ಟೇ, ನಮಗೆ ಪಕ್ಷದೊಂದಿಗೆ ಯಾವುದೇ ವಿಧವಾದಂತಹ ಬಾಂಧವ್ಯ ಇಲ್ಲ. ಆದರೂ ಅವರು 12ನೇ ತರಗತಿಯ ಮಕ್ಕಳಿಗೆ BJP ಗೆಲುವು ಐತಿಹಾಸಿಕ, ಹಿಂದುತ್ವ ಎಂದರೆ ರಾಷ್ಟ್ರತ್ವ ಎಂದು ಪಠ್ಯಪುಸ್ತಕದಲ್ಲಿ ಅಳವಡಿಸಿದರೆ ಈ ಭಾರತದ ಜಾತ್ಯತೀತ ಕಲ್ಪನೆಗೆ ಅತಿ ದೊಡ್ಡ ಪೆಟ್ಟು ಬೀಳುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರೀತಿಯ ಸಹೋದರರೇ, ನಾವು ನೋಡಿ ನಿಲ್ಲಿಸ್ತಾ ಇದ್ದೇನೆ. ಬೋಫೋರ್ಸ್ ಹಗರಣ ಬಂತು, ಆವತ್ತು ಎಲ್ಲರೂ ಸೇರಿ ಕಾಂಗ್ರೆಸ್ ವಿರುದ್ಧ ದೊಡ್ಡ ದಾಳಿಯೇ ನಡೆಯಿತು, ಬೋಫೋರ್ಸ್ ಹಗರಣ. ಈಗ ರಫೇಲ್ ಹಗರಣದಲ್ಲಿ ಇವತ್ತಿನ ಪ್ರಜಾವಾಣಿ ಮುಖಪುಟದಲ್ಲಿ ನಾನು ನೋಡಿದೆ, ಕೇಂದ್ರ ಸರ್ಕಾರ ಫ್ರಾನ್ಸ್ ಜೊತೆಗಿನ ರಫೇಲ್ ಯುದ್ಧ ವಿಮಾನ ಖರೀದಿಯಲ್ಲಿ 35,000 ಕೋಟಿ ಅವ್ಯವಹಾರ ನಡೆಸಿದೆ. ಯಾರು ಹೇಳುತ್ತಾ ಇರೋದು? ಇದು ಕಾಂಗ್ರೆಸ್ ಅಲ್ಲ, BJP ನಾಯಕರೇ ಆದಂತಹ ಶತ್ರುಘ್ನ ಸಿನ್ಹಾ, ಅರುಣ್ ಶೌರಿ ಮತ್ತು ಯಶವಂತ್ ಸಿನ್ಹಾ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳುತ್ತಾರೆ 35,000 ಕೋಟಿ. ಎಷ್ಟು ಬಡ ಜನರು ಈ ಭಾರತದಲ್ಲಿ ಜೀವನ ಮಾಡುತ್ತಾ ಇದ್ದಾರೆ ನೀವು ನೋಡಿ. ಬೋಫೋರ್ಸ್ ಹಗರಣ, ಬೋಫೋರ್ಸ್ ಹಗರಣ ಕಾಂಗ್ರೆಸ್ ಕಾಲದಲ್ಲಿ ನಡೆದಿತ್ತು. ಆವತ್ತು ಉಳ್ಳವರು ಅಂದರೆ ರಾಜಕಾರಣಿಗಳು ಇಲ್ಲಿ ಅವರ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತಹ ಪ್ರಯತ್ನ ಇಲ್ಲಿ ನಡೆಯುತ್ತಾ ಇದೆ. ಸರ್ಕಾರಗಳಿಂದ, ರಾಜಕೀಯ ಪಕ್ಷಗಳಿಂದ ಬಡ ಜನರಿಗೆ ಬೇಕಾದಂತಹ ಯಾವುದೇ ವಿಧವಾದಂತಹ ಸವಲತ್ತುಗಳಿಲ್ಲಿ, ಅವರಿಗೆ ಬೇಕಾದಂತಹ ಅವರ ಸಮಸ್ಯೆಗಳಿಗೆ ಪರಿಹಾರವಾಗುತ್ತಾ ಇಲ್ಲ, ಅವರ ಸಮಸ್ಯೆ ಜಟಿಲವಾಗುತ್ತಾ ಇದೆ, ಶ್ರೀಮಂತರು ಶ್ರೀಮಂತರಾಗುತ್ತಾ ಇದ್ದಾರೆ. ಭಾರತದ ಆರ್ಥಿಕತೆಯ 10% ಶ್ರೀಮಂತಿಕೆಯನ್ನು ಇಲ್ಲಿನ ದೊಡ್ಡ ಶ್ರೀಮಂತರು ಹೊಂದಿದ್ದ 90% ಶ್ರೀಮಂತಿಕೆಯನ್ನು ಇಲ್ಲಿನ 10% ಇರುವ ಶ್ರೀಮಂತರು ಹೊಂದಿದ್ದಾರೆ ಎಂದು ಹೇಳುವಾಗ ಬಡಜನರು ಎಲ್ಲಿಗೆ ಹೋಗಬೇಕು? 42% ನಿರುದ್ಯೋಗಿಗಳಿದ್ದಾರೆ, 40% ಗಿಂತ ಕೆಳಗಡೆ ಬಡತನ ರೇಖೆಗಿಂತ ಕೆಳಗಿದ್ದವರಿದ್ದಾರೆ. ಆದ್ದರಿಂದ ಭಾರತ ಅದು ಸಂಪೂರ್ಣ ಸ್ವತಂತ್ರವಾಗಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಬೇಕು, ಜಾತ್ಯತೀತ ವ್ಯವಸ್ಥೆ, ಯುನಿಟಿ ಇನ್ ಡೈವರ್ಸಿಟಿ, ಇಲ್ಲಿನ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಡಿಗರವರು ಹೇಳಿದಾಗೆ ಕಟ್ಟುವೆವು ನಾವು ಸಹ ನಾಡೊಂದನು ರಸದ ಬೀಡೊಂದನು ಹೊಸ ಅರೆದಿ ಮಾಂತ್ರಿಕನ ಮಾಟ ಮುಸುಲುವ ಮುನ್ನ ಅಡಿಗರವರು ಮಾಡಿದಂತ ಉತ್ತಮವಾದಂತ ಒಂದು ಕವಿತೆ ನನಗೆ ನೆನಪಾಗ್ತಾ ಇದೆ. ನಾವು ಹೊಸ ಕಟ್ಟುವೆ ಹೊಸ ನಾಡೊಂದನು ರಸದ ಬೀಡೊಂದನು, ನಾವು ಒಳ್ಳೆ ಒಂದು ನಾಡೊಂದನ್ನು ಕಟ್ಟಬೇಕು. ಒಳ್ಳೆ ನಾಡನ್ನು ಕಟ್ಟಲು ನಾವು ಇಲ್ಲಿ ಹಿಂದೂ ಮುಸಲ್ಮಾನರು ಎಲ್ಲರೂ ಒಟ್ಟಾಗಬೇಕು. ಆ ನಿಟ್ಟಿನಲ್ಲಿ ಈ ಸೆಮಿನಾರ್ ಅದಕ್ಕೊಂದು ಪೂರಕವಾಗಲಿ ಎಂದು ಹಾರೈಸುತ್ತಾ ಮಾತು ಸ್ವಲ್ಪ ಸಮಯದ ನಿಗದಿಪಡಿಸಿದ ಸಮಯಕ್ಕಿಂತ ಜಾಸ್ತಿ ಆದ್ದರಿಂದ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಯಾಚಿಸುತ್ತಾ ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. ಪ್ರಜಾಪ್ರಭುತ್ವ ಭಾರತ ಎದುರಿಸಿರುವಂತಹ ಸವಾಲುಗಳು ಎಂಬ ವಿಚಾರವಾಗಿ ತುಂಬಾ ಚೆನ್ನಾಗಿ ಅದರ ಬಗ್ಗೆ ಮಾತನಾಡಿದಂತಹ ನಮ್ಮೆಲ್ಲ ನೇತಾರಾದಂತಹ NKM ಶಾಫಿ ಸಾದಿ ಉಸ್ತಾದ್ರವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ವಿಚಾರ ಮಂಡನೆ ಮಾಡಲು ಸಾಹಿತಿಗಳು ಹಾಗೂ ಇತಿಹಾಸ ಸಂಶೋಧಕರಾದಂತಹ ತಲಕ